ಮಹಿಳೆಯರು ಹೋರಾಡಲು ಕಾನೂನು ಮಾಡಿದೆ, ನಮ್ಮ ಬಿಟ್ಟು ಹೋದೆಯ ಮರಳಿ ನೀನು ಬಾರಯ, ನಮ್ಮ ಬಿಟ್ಟು ಹೋದೆಯ ಮರಳಿ ನೀನು ಬಾರಯ, ನಮ್ಮ ಅಗನಿ ನೀನು ಅಮರನಾದೆಯ, ನಮ್ಮನೆಲ್ಲ ಅಗನಿ ನೀನು ಅಮರನಾದೆಯ, ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ, ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ, ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಹೋರಾಟದಲ್ಲಿ ಹಾಗೂ ಈ ಧರಣಿ ಸತ್ಯಾಗ್ರಹದಲ್ಲಿ ಜಿಲ್ಲಾ ಸಂಚಾಲಕರಾದಂತಹ ಡಿಎಸ್ಎಫ್ ಜಿಲ್ಲಾ ಸಂಚಾಲಕರಾದಂತಹ ವೈ ಸಿ ಮಯೂರ್ ಸರ್ ಇದು ಪಾಲ್ಗೊಂಡಿದ್ದಾರೆ, ಹಾಗೂ ಅತಿ ಸಾಹಸಭಾವಿಗಳು ಭಾಗವಹಿಸಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಜಿಲ್ಲೆಯ ತಾಲೂಕು ಸಂಚಾರಕರು ಹಾಗೂ ನಮ್ಮ ದಲಿತ ಸಂಗಾತಿಗಳು ಈ ಒಂದು ಧರಣಿ ದಲಿತರ ಮತ್ತು ಮುಸ್ಲಿಮರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ, ಈ ದೇಶದಲ್ಲಿ ಒಡೆದಾಳುವ ನೀತಿಯನ್ನು ತರ್ತಾ ಇದೆ. ಇದು ವಿಶೇಷವಾಗಿ ಬಿಜೆಪಿ ಸರ್ಕಾರ ಚಾಮರಾಜನಗರವರೆಗೆ ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ ನಾವು ಪ್ರಜಾಪ್ರಭುತ್ವವಾದಿಗಳು ಅಂತೇಳಿ ಸಾರಿ ಹೇಳಿದ್ದಾರೆ, ನಾವು ಮೀಸಲಾತಿಯ ಪ್ರಕಾರ ನಾವು ಬರುತ್ತೀವಿ ಅಂತೇಳಿ ಸಾರಿ ಹೇಳಿದ್ದಾರೆ, ಬಾಬಾ ಸಾಹೇಬರು ಬರೆದಿರತಕ್ಕಂಥ ಸಂವಿಧಾನವನ್ನು ಅಪ್ಪುಗೊಂಡಿದ್ದಾರೆ, ಆ ಕಾರಣಕ್ಕಾಗಿ ನಾವು ಬಿಜೆಪಿಯನ್ನು ಧಿಕ್ಕರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಸರ್. ಹಾಗಾಗಿ ಇವತ್ತು ಇನ್ನು ಸಾಕಷ್ಟು ವಿಚಾರಗಳಿವೆ ಬಿಜೆಪಿಗಳು. ಇವತ್ತು ಮಂಡಲ ಆಯೋಗ ನಾವು ಹುಟ್ಟೋದಕ್ಕಿಂತ ಮೊದಲೇ ಬಂದಿತ್ತೇನೋ ಬಹುತೇಕ, ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಮಂಡಲ ಆಯೋಗ ತಂದ್ರೇನು, ಕೇವಲ SC ST ಗಳಿಗೆ ಮೀಸಲಾತಿ ಇರೋದು ಬೇಡ, ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇವತ್ತು ಅನುಭವಿಸ್ತಾ ಇದ್ದಾರೆ. ಮೀಸಲಾತಿ ಮಂಡಲ ಆಯೋಗ
ಮಂಡಲ ವರದಿ ತರಬೇಕು, ಎಲ್ಲರಿಗೂ ಮೀಸಲಾತಿ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಹಿಂದಿನ ಸರ್ಕಾರ ಅಂದಾಗ ಅವಾಗ ಕಮಂಡಲ್ ಚಳವಳಿ ಮಾಡಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ. ಮಂಡಲ್ ಬೇಡ ಕಮಂಡಲ್ ಬೇಕು ನಮಗೆ ಅಂತೇಳಿ ಕೈಯಾಗ ಒಂದು ಕಿಟ್ಲಿ ಹಿಡ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ. ಹಾಗಾಗಿ ನಾವು ಮಂಡಲ್ ಆಯೋಗವನ್ನು ಜಾರಿಗೆ ತಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ವಿಚಾರ ಮಾಡಬೇಕಾಗ್ತಾ ಇದೆ, ರಾಹುಲ್ ಗಾಂಧಿ ಪರವಾಗಿ ಮಾತಾಡ್ತಾ ಇದ್ದೇವೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ಕ್ರಮವನ್ನು ಇವತ್ತು ಮೀಸಲಾತಿ ವಿರೋಧಿ ಅಂತಕ್ಕಂಥದ್ದು ಬಿಂದು ಬೀಳ್ತಕ್ಕಂಥದ್ದು ಬಿಜೆಪಿ ಕ್ರಮ ಅತ್ಯಂತ ಹೀನ ಕೃತ್ಯ. ಬಿಜೆಪಿಯವರಲ್ಲಿರ್ತಕ್ಕಂಥದ್ದೇ ಹೀನ ಕೆಲಸಗಳು. ಏನು ಕೆಲಸ? ಸುಳ್ಳನ್ನ ಹುಟ್ಟಾಕೋದು. ಸುಳ್ಳನ್ನ ಹುಟ್ಟಾಕುವುದರ ಮೂಲಕ ಅದನ್ನು ಸತ್ಯ ಅಂತೇಳಿ ಬಿಂಬಿಸ್ತಕ್ಕಲ್ಲಕ್ಕೆ ಜನರಿಗೆ ಮೌಲ್ಯ ಮಾಡ್ತಕ್ಕಂಥದ್ದು ಆ ಮೂಲಕ ಅವರು ಅಧಿಕಾರಕ್ಕೆ ಬಂದು ಇಲ್ಲಿ ಇಲ್ಲ ಸಲ್ಲದ ಕೆಲಸಗಳು ಮಾಡ್ತಕ್ಕಂಥ ವ್ಯವಸ್ಥೆ ಬಿಜೆಪಿ ಪಕ್ಷ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ, ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಪಕ್ಷ ಏನಾದರೂ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇತ್ತು, ಮೀಸಲಾತಿ ವಿರೋಧಿ ಕೆಲಸ ಮಾಡ್ತಾರೆ, ಅವರನ್ನು ನಂಬಲ್ಲ. ಅಲ್ಲ ಅಲ್ಲ, ಮೊದಲನೇ ಗುರಿನೇ ಅಲ್ಪಸಂಖ್ಯಾತರಿಗಿಂತ ಮುಂಚೆ ಮೊದಲನೇ ಗುರಿನೇ ಹಿಂದುಳಿದ ವರ್ಗವನ್ನ ಸರ್ವನಾಶ ಮಾಡಬೇಕು ಅಂತಿದೆ ಬಿಜೆಪಿ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಪಕ್ಷದ ನಾಯಕರುಗಳು ಹಿಂದುಳಿದ ವರ್ಗದವರನ್ನ ಟಾರ್ಗೆಟ್ ಮಾಡಿದ್ದಾರೆ, ತದನಂತರ ದಲಿತರನ್ನ ಟಾರ್ಗೆಟ್ ಮಾಡಿದ್ದಾರೆ, ಕೊನೆಗೆ ಮುಸ್ಲಿಮರಿಗೆ ಟಾರ್ಗೆಟ್ ಮಾಡೋರು ಅವರು. ಯಾಕೆ ದಲಿತ ಹಿಂದುಳಿದ ವರ್ಗಕ್ಕೆ ನಾವು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತೀವಿ ಅಂತಂದ್ರೆ, ಇವತ್ತು ಬಿಜೆಪಿ ಪಕ್ಷದಲ್ಲಿ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗತಕ್ಕಂಥ ಯೋಗ್ಯತೆ ಅರ್ಹತೆ ಹೊಂದಿರತಕ್ಕಂಥ ವ್ಯಕ್ತಿ ಈಶ್ವರಪ್ಪ ಅಂತಕ್ಕಂಥ ಒಬ್ಬ ಹಾಲು ಮತದ ಸಮಾಜದ ಒಬ್ಬ ಮುಖಂಡ ನಾಯಕರಿದ್ರು, ಅವರಿಗೆ ಟಿಕೆಟ್ ಕೊಡಲಿಲ್ಲ. ಅವ್ರ ಆಯ್ಕೆಯಾಗಿ ಬಂದ್ರೆ ಈ ರಾಜ್ಯದ ಸಿಎಂ ಮಾಡಬೇಕಾದ ಹುನ್ನಾರದಿಂದ ಅಲ್ಲಿ ಆ ಒಂದು ಹಿಂದುಳಿದ ವರ್ಗದ ನಾಯಕನನ್ನ ಅತ್ಯಂತ ಕಡೆಗಾಣಿಸಿರ್ತಕ್ಕಂಥ ಅತ್ಯಂತ ಜಾತಿವಾದಿ ಪಕ್ಷ ಬಿಜೆಪಿ ಪಕ್ಷ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಇದು ತಿಳ್ಕೋಬೇಕು. ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದಲ್ಲು ಅಲ್ಪಸಂಖ್ಯಾತರು ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ನಾಯಕರು ತಿಳ್ಕೋಬೇಕು. ಯಡಿಯೂರಪ್ಪಗೆ ಮೂಲೆ ಗುಂಪು ಮಾಡಿದ್ರು, ಸರಿ ಈಶ್ವರಪ್ಪನವ್ರಿಗೆ ಮೂಲೆ ಗುಂಪು ಮಾಡಿದ್ರು, ತದನಂತರ ಈಶ್ವರಪ್ಪಗೆ ಮೂಲೆ ಗುಂಪು ಮಾಡೋದಲ್ಲೇ ಇವತ್ತು ರಾಜ್ಯದಲ್ಲಿ ಅತ್ಯಂತ ಸುಭದ್ರವಾಗಿ ಸರ್ಕಾರ ನಡೆಸತಕ್ಕಂಥ ದೇಶದೊಳಗೆ ಅತ್ಯಂತ ಮಾದರಿಯ ನಾಯಕ ಇವತ್ತು ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಐದರಿಂದ ವರ್ಗದ ಧ್ವನಿ, ವಿಶೇಷವಾಗಿ ಹಿಂದುಳಿದ ವರ್ಗದ ಒಂದು ಆತ್ಮಪ್ರಜ್ಞೆ. ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮೂಡಾ ಪ್ರಕರಣದೊಳಗೆ ಸಿಲುಕಿಸಿ ಅವರಿಗೆ ನೋವನ್ನು ಕೊಟ್ಟು ಅವ್ರ ಮೇಲೆ ಎಫ್ಐಆರ್ ಮಾಡ್ದಂಗೆ ಮಾಡಿ ಅಧಿಕಾರದ ಕೇಳಿ ಆ ಮನುಷ್ಯನನ್ನು ತೆಗೆದು ಹಾಕ್ಲಿಕ್ಕೆ. ಇದರ ಅರ್ಥ ಹಿಂದುಳಿದವರ ವಿರೋಧಿಗಳು ಬಿಜೆಪಿಗಳು, ತದನಂತರ ದಲಿತರು. ಇವತ್ತು ಎಲ್ಲ ಇಡೀ ದೇಶ ತುಂಬಬೇಕಾಗ್ತದೆ. ಇದೇನೈತಲ್ಲ ಒಂದು ರಾಜಕೀಯ ಕುತಂತ್ರತೆ, ಯಾಕಂದ್ರೆ ಇದೊಂದು ಸಂವಿಧಾನ ವಿರೋಧಿ ಚಟುವಟಿಕೆ ಐತಿ. ಆಮೇಲೆ ಇದ್ರ ಜೊತೆ ಬಿಜೆಪಿ ಸರ್ಕಾರ, ಈ ನರೇಂದ್ರ ಮೋದಿ ಅವರ ಸರ್ಕಾರ ಏನಿದೆಯಲ್ಲ, ಇದು ನಿಜವಾಗ್ಲೂ ಈ ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತ ದಲಿತರಿಗೂ ಕೂಡ ಒಂದು ಅನ್ಯಾಯ ಮಾಡುವಂತಹ ವಿಚಾರ ಐತಿ. ಹೀಗಾಗಿ ನಾವು ಎಲ್ಲ ನಮ್ಮ ರಾಜ್ಯದಂತ ಒಂದು ಸಂಘಟನೆ ಏನಿತ್ತಂದ್ರೆ ರಾಹುಲ್ ಗಾಂಧಿ ಅವರಿಗೆ ನಾವು ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಅದ್ರ ಜೊತೆ ಇನ್ನೊಬ್ಬರು ನಮ್ಮ ಶಾಸಕ ಮುನಿರತ್ನ, ಈಗಾಗಲೇ ಅವನು ಅಟ್ರಾಸಿಟಿ ಕೇಸ್ ಆಗಿ ಒಳಗೆ ಹೋಗಿದ್ದಾನೆ. ಮತ್ತು ಆಮೇಲೆ ಇನ್ನೊಂದು ಏನು ಕುತಂತ್ರ ಇದ್ರೆ, ರಾಜಕಾರಣಿಗಳು ಏನದಾರಲ್ಲ ಅವನ ಎದುರಾಳಿ ರಾಜಕಾರಣಿಗಳು ಅಲ್ಲಿ ಹೆಚ್ಚಾಗಿ ಪೀಡಿತ ಹೆಣ್ಣುಮಕ್ಕಳನ್ನ ಅವರ ವಿರೋಧಿ ರಾಜಕಾರಣದ ಜೊತೆ ಬದಲಿಸ್ತಾ ಇರ್ತೇವೆ. ಆಗಾಗಲೇ ಆ ಒಂದು ಕೇಸನ್ನು ನಡೀತಾ ಇದೆ. ಆದರೆ ಅದೇನೈತಲ್ಲ, ಆ ಮುನಿರತ್ನ ಸಹಿತ ಬರೀ ಈಗ ಒಳಗೆ ಅರೆಸ್ಟ್ ಆಗಿದೆ ಅನ್ನೋ ಮಾತು ಆಗಬಾರ್ದು. ಅವನಿಗೆ ಶಿಕ್ಷೆನೇ ಆಗಬೇಕು. ಮತ್ತು ಅವನ ಜೊತೆ ಸಹಚರರು ಏನಿದಾರಲ್ಲ ಅವ್ರಿಗೂ ಸಹಿತ ತನಿಖೆ ಮಾಡಿ ಎಲ್ಲರಿಗೂ ಶಿಕ್ಷೆಯನ್ನು ಮಾಡಬೇಕಂತ ಈ ಒಂದು ಕರ್ನಾಟಕ ರಾಜ್ಯ ತಲೆ ಸಂಸ್ಕೃತಿ ಜಿಲ್ಲಾ ಶಾಖೆಯಿಂದ ನಾವು ಬಿಜಾಪುರದಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಹೋರಾಟದಲ್ಲಿ ಈಗಾಗಲೇ ನಮ್ಮ ಯಾವ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಈ ದೇಶದಲ್ಲಿ ಕೋಮು ಕೋಮುಗಳ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತಕ್ಕಂಥ ಬಿಜೆಪಿ ಪಕ್ಷ, ಬಿಜೆಪಿ ನೇತೃತ್ವ ಪಕ್ಷ, ಅದರೊಟ್ಟಿಗೆ ಅದರ ಜೊತೆಗೆ ಸ್ನೇಹತ್ವವನ್ನು ಮಾಡಿಕೊಂಡಿರ್ತಕ್ಕಂಥ JDS ಪಕ್ಷ, ಈ ಎರಡೂ ಪಕ್ಷಗಳು ಸೇರಿ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಒಬ್ಬ ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಸುಳ್ಳು ರೀತಿಯಿಂದ ಇವರು ಮೀಸಲಾತಿ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಕ್ರಮವನ್ನು
ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಖಂಡಿಸ್ತಾ ಇದೆ. ಅದರೊಟ್ಟಿಗೆ ಕೇಂದ್ರದಲ್ಲಿ ಸನ್ಮಾನ್ಯ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಯಾವುದೇ ಚರ್ಚೆ ಮಾಡದೆ ಯಾವುದೇ ಒಂದು ವಿಚಾರವನ್ನು ವ್ಯಕ್ತಪಡಿಸದೆ ಒಂದು ದೇಶ ಒಂದು ನೇಷನ್ ಮತ್ತು ಒಂದು ಚುನಾವಣೆ ಅಂತಕ್ಕಂಥ ಗಿಮಿಕ್ ಅನ್ನು ತರುವುದರ ಮೂಲಕ ಅಲ್ಲಿ ಅವರ ಸ್ವಾರ್ಥವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ. ಅದರ ಜೊತೆಗೇನೆ ಒಬ್ಬ ಬಿಜೆಪಿಯ ಶಾಸಕ, ಒಬ್ಬ ಸ್ತ್ರೀಯ ಪೀಡಕ, ಒಬ್ಬ ದಲಿತ ವಿರೋಧಿ, ಜಾತಿವಾದಿ, ಕೋಮುವಾದಿ ಮುನಿರತ್ನ ಮೊನ್ನೆ ಅಟ್ರಾಸಿಟಿ ಕೇಸ್ನೊಳಗೆ ಒಳಗೆ ಹೋಗಿದ್ದ, ಹೊರಗೆ ಬಂದ, ನಂತರ ಮತ್ತೊಂದು ರೇಪ್ ಕೇಸ್ನ ಒಳಗೆ ಹೋಗ್ಯಾನ. ಆ ಕಾರಣಕ್ಕಾಗಿ ಅವನಿಗೆ ಒಳ್ಳೆಯ ರೀತಿಯಿಂದ ಶಿಕ್ಷೆ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ಕರವೇತ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಒಂದು ಮಾತು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ, ಏ ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ, ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬಿಜೆಪಿ ಅವರಿಗೆ ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಯಾವಾಗ ಮೀಸಲಾತಿಯ ಪರವಾಗಿ ನಿಲುವನ್ನು ತಾಳಿದ್ರಿ, ಯಾವಾಗ ದೇಶದಲ್ಲಿ ಸಾಮಾಜಿಕ ಸಮಾನತೆ ಸಾರಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೋ, ಯಾವಾಗ ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದೇವೋ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಮೀಸಲಾತಿ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬಿಜೆಪಿಗಳು. ನೀವು ಕೇವಲ ಮೀಸಲಾತಿ ವಿರೋಧಿಗಳಷ್ಟೇ ಅಲ್ಲ, ನೀವು ಈ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಇರಬಾರದು ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ಈ ದೇಶದಿಂದ ತೆಗಿಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ನೀವುಗಳು ಇವತ್ತು ಬಿಜೆಪಿಯ ಒಂದು ರಾಹುಲ್ ಗಾಂಧಿ ಮೀಸಲಾತಿ ವಿರೋಧಿ ಅಂತ ಹೇಳ್ತಕ್ಕಂಥ ನೈತಿಕ ಹಕ್ಕು ನಿಮಗೆ ಎಲ್ಲಿದೆ? ಯಾಕಂತಂದ್ರೆ ನಾನು ಹಿಂದಿನ ದಿನಮಾನಗಳಲ್ಲಿ ಬಹಳಷ್ಟು ಸಾರಿ ಬಿಜೆಪಿ ನಾಯಕರು ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ತೆಗೆದೋಗಿದ್ದೀವಲ್ಲ, ಸಂವಿಧಾನ ತೆಗೆದೋಗಿದ್ದೀವಿ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ವಿಚಾರ ನಾವು ಕಂಡಿದ್ದೀವಿ. ಸಂವಿಧಾನ ತೆಗಿತೀವಿ, ಅದು ಒಂದೇ ಮುಳ್ಳಾಗದ ನಿಮಗ ಸಂವಿಧಾನ ತೆಗಿತೀವಿ. ಆ ಕಾರಣಕ್ಕಾಗಿ ಸಂವಿಧಾನ ಬದಲಾವಣೆ ಮಾಡ್ತೀವಿ, ಸಂವಿಧಾನದ ವ್ಯವಸ್ಥೆಗಳನ್ನು ನಾವು ಚೇಂಜ್ ಮಾಡಿ ಈ ದೇಶದಲ್ಲಿ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಹಿಡನ್ ಅಜೆಂಡಾ ತರ್ತೀವಿ ಅಂತಕ್ಕಂಥ ಕಾನೂನನ್ನು ನಾವು ರೂಪಿಸ್ತೀವಿ ಅಂತೇಳಿ ಹೇಳಿದ್ರು ನೀವು ಸಾಕಷ್ಟು ಸಾರಿ. ಆ ಕಾರಣಕ್ಕಾಗಿ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಹೇಳಿದ್ದು ಬುದ್ಧಿವಂತರಿಗೆ ಮಾತ್ರ ತಿಳಿತದ. ರಾಹುಲ್ ಗಾಂಧಿ ಅವರು ವಿದೇಶದೊಳಗ ಮೀಸಲಾತಿ ಬಗ್ಗೆ ಮಾತಾಡಿದ್ದು ಬುದ್ಧಿವಂತರಿಗೆ ಮಾತ್ರ ತಿಳಿತದ. ಏನ್ ಹೇಳ್ಯಾರ ಅವರು? ಈ ದೇಶದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇನ್ನೂ ಇಷ್ಟು ಜನ ಅದರಲ್ಲ, ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ಕಾರಣಕ್ಕಾಗಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು. ಆ ಕಾರಣಕ್ಕಾಗಿ ನಾವು ಅರ್ಥಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ರೂಪಿಸಬೇಕಂದ್ರೆ ಘನಮೆತ್ತ ರಾಷ್ಟ್ರಪತಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎರಡು ಪ್ರತ್ಯೇಕವಾಗಿರತಕ್ಕಂಥ ಮನವಿಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಒಂದೇ ಮನವಿ, ಘನಮೆತ್ತ ಸನ್ಮಾನ್ಯ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ ಹೊಸದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರಿ ಅವರ ಮುಖಾಂತರ, ಮಾನ್ಯರೇ, ಒಂದು ದೇಶ ಒಂದು ಚುನಾವಣೆ ಜಾರಿಗೆ ನಿರ್ಧರಿಸಿದ ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ವಾಪಸ್ ಪಡೆಯಬೇಕೆಂದು ಮನವಿ. ಒಂದು ದೇಶ ಒಂದು ಚುನಾವಣೆ ಇದೊಂದು ಕೇಂದ್ರ ಸರ್ಕಾರದ ಅಜೆಂಡಾದ ಭಾಗ. ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ, ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆಡಳಿತಾರೂಢ ಬಿಜೆಪಿಯು ಗುಪ್ತ ಅಜೆಂಡಾವನ್ನು ಒಳಗೊಂಡಿರುವ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾಪವನ್ನು ಸಂಸತ್ ಒಳಗೆ ಮತ್ತು ಹೊರಗೆ ದೇಶದ ಜನಾಭಿಪ್ರಾಯವು ಸಂಚಾಲಕ ಡಿ ಎಸ್ ಎಸ್ ವಿಜಯಪುರ, ರಾಯಚೂರು ಜಿಲ್ಲಾ ಸಂಚಾಲಕ ಡಿ ಎಸ್ ಎಫ್ ವಿಜಯಪುರ, ಮಾಂತೇಶ್ ಶಾಸಕ ಜಿಲ್ಲಾ ಮುಖಂಡ ವಿಜಯಪುರ, ಇವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಪ್ರತಿ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ಉದ್ದೇಶ ಇಷ್ಟೇ, ರಾಹುಲ್ ಗಾಂಧಿಯವರು ಒಬ್ಬರು ದೇಶ ವಿರೋಧಿ, ಸಂವಿಧಾನ ವಿರೋಧಿ ಅನ್ನೋ ಒಂದು ಪಟ್ಟವನ್ನು ಬಿಜೆಪಿ ಸರ್ಕಾರವ್ರು ಕೊಟ್ಟಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಹುಲ್ ಗಾಂಧಿಯವರು ಅಂತ ಯಾವಾಗಲೂ ಅವ್ರನ್ನ ಹಿಂದುಳಿದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ಎಲ್ಲ ಜನರಿಗೆ ಸರ್ವ ಕಲ್ಯಾಣ ಬಯಸುವಂಥವ್ರು. ಅದು ಅವ್ರು ಹೇಳಿದ್ದೇ ಬೇರೆ, ತಿಳ್ಕೊಂಡೇ ಬೇರೆ. ಹಿಂಗಾಗಿ ರಾಜೀವ್ ಗಾಂಧಿಯವರಿಗೆ
ಒಂದು ಕಪ್ಪು ಚುಕ್ಕಿಯನ್ನು ಕೊಡುವಂಥದ್ದು BJP ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಖಂಡಿಸುತ್ತಾ ಇವತ್ತಿನ ಧರಣಿಯನ್ನು ಮಾಡಿದ್ದೇವೆ. ಅಕಸ್ಮಾತ್ ರಾಜೀವ್ ಗಾಂಧಿ ಅವರಿಗೆ ಹಿಂದೆ ಆರೋಪವನ್ನು ಅವರು ಹಿಂತೋಗಬೇಕು. ಅದರ ಜೊತೆ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ನಮ್ಮ ಶಾಸಕ ಮುನಿರತ್ನ ಇದಾರಲ್ಲ, ಈಗಾಗಲೇ ಅವರು ಕೇಸುಗಳಾಗಿ ಅರೆಸ್ಟ್ ಆಗಿದ್ದಾರೆ, ಮತ್ತೆ ಹೊರಗೆ ಬಂದರು ಮತ್ತೆ ಅವ್ರಿಗೆ ಅರೆಸ್ಟ್ ಆಗಿದ್ದಾರೆ. ಬಟ್ ಅವರೊಬ್ಬ ಜಾತಿ ವಿರೋಧಿ ಹಾಗೂ ಅದ್ರ ಜೊತೆ ಇನ್ನೊಂದು ಏನಪ್ಪಂದ್ರೆ ಅವರು ಸಾಕಷ್ಟು ಮಹಿಳೆಯರನ್ನು HIV ಪೀಡಿತ ಮಹಿಳೆಯರನ್ನು ಇಟ್ಟುಕೊಂಡು ತನಗೆ ಆಲಾರದಂಥ ವ್ಯಕ್ತಿಗಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳ ಜೊತೆ ಮಲಗಿಸಿ ಅವ್ರಿಗೆ HIV ಬರುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ. ಸೂಕ್ತ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವರನ್ನು ಬರೀ ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ನಾವು ಜಿಲ್ಲಾದ್ಯಂತ ಧರಣಿ ಸಂಘರ್ಷ ಸಮಿತಿಯಿಂದ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಹೀಗಾಗಿ ಈ ಅವರನ್ನು ಅರೆಸ್ಟ್ ಮಾಡಲಿಲ್ಲ, ನಾವು ಕೇಳಿದಂಥ ನ್ಯಾಯವನ್ನು ಸರ್ಕಾರ ಕೊಡಲಿಕ್ಕಂದ್ರೆ ಇನ್ನೂ ಉಗ್ರವಾದಂಥ ಹೋರಾಟ ಮಾಡಲಾಗುತ್ತದೆ. ಹೆಸರು ಸರ್? ಸಿದ್ದು ರಾಯನವರು, DSS ಜಿಲ್ಲಾ ಸಂಚಾಲಕ BJP. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಾಯಕರಾದ ದಲಿತ ಲೋಕದ ಧ್ರುವತಾರೆ ಡಾಕ್ಟರ್ DG ಸಾಗರ್ಜಿ ಅವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಹೋರಾಟ ಮಾಡುವುದರ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾವ ವಿಷಯಕ್ಕಾಗಿ ನಾವು ಮನವಿ ಕೊಟ್ಟಿದ್ದೀವಿ ಅಂತಂದರೆ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೆ ಮೀಸಲಾತಿ ವಿರೋಧಿ ಎಂದು ಬಿಂಬಿಸತಕ್ಕಂಥ BJP ಪಕ್ಷದ ಕ್ರಮವನ್ನು ಖಂಡಿಸಿ, ತದನಂತರ BJP ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಶ್ರೀ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತಿಗೆ 3 ತಿಂಗಳಾಯಿತು, ಇವತ್ತು ಮತ್ತೆ 3ನೇ ಬಾರಿಗೆ ಅಲ್ಲಿ ಒಟ್ಟು ಚರ್ಚೆ ಯಾವುದೋ ಒಂದು ವಿಷಯವನ್ನು ಚರ್ಚೆ ಮಾಡದೇ ಒಂದು ಪರಿಹಾರವನ್ನು ಕಂಡುಕೊಳ್ಳದೇ ಒನ್ ನೇಷನ್ ಒನ್ ಚುನಾವ್ ಒನ್ ಎಲೆಕ್ಷನ್ ಅಂತಕ್ಕಂಥ ವಿಚಾರದಲ್ಲಿ ಕಾನೂನಿಗೆ ಪಾಸ್ ಮಾಡ್ತಕ್ಕಂಥ ವಿಚಾರ ಮಾಡಿದ್ದಾರೆ. ಇದು ಒಂದು ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ಕ್ರಮ. ಇದು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ. ತದನಂತರ ರಾಜ್ಯದಲ್ಲಿ ಒಬ್ಬ BJP ಶಾಸಕ, ಒಬ್ಬ ಜಾತಿವಾದಿ, ಕೋಮುವಾದಿ, ಸ್ತ್ರೀ ಪೀಡಕ, ಸ್ತ್ರೀ ವಿರೋಧಿ ಮತ್ತು ಅತ್ಯಂತ ಲುಚ್ಚ ಅಂತಕ್ಕಂಥ ವ್ಯಕ್ತಿ ಒಬ್ಬ ಶಾಸಕ ಮುನಿರತ್ನ ಅಂತಕ್ಕಂಥ ವ್ಯಕ್ತಿ ಮೊನ್ನೆ ಆ ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಸೇರಿ ಹೊರಗೆ ಬರುವುದರೊಳಗೆ ಇನ್ನೊಂದು ರೇಪ್ ಕೇಸ್ನಲ್ಲಿ ಒಳಗೆ ಹೋಗಿದ್ದಾರೆ. ಆ ಕಾರಣಕ್ಕಾಗಿ ಅವರ ಮೇಲೆ ಅತ್ಯಂತ ಗಂಭೀರ ಆರೋಪ ಇದೆ. ಏನು ಗಂಭೀರ ಆರೋಪ ಇದೆ ಅಂತಂದರೆ, ಅವರ ರಾಜಕೀಯ ವೈರಿಗಳಿಗೆ ಯಾವುದೋ ಒಂದು ಮಹಿಳೆಯರನ್ನು ಬಿಟ್ಟು ಹನಿ ಟ್ರ್ಯಾಪ್ ಮಾಡುವುದರ ಮೂಲಕ ಅವರು HIV ಪೀಡಿತ ಮಹಿಳೆಯರನ್ನ ಕೂಡಿಕೊಂಡು ಅವರಿಗೆ HIV ಹರಡಲಿಕ್ಕೆ ಮಾಡ್ತಕ್ಕಂಥ ಹುನ್ನಾರ ಅಂತ ಹೇಳಿ ಕೇಳಿದ್ದೀವಿ ನಾವು. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರ ತನಿಖೆ ಮಾಡಬೇಕು. ಆ ಗಂಭೀರ ತನಿಖೆಯಲ್ಲಿ ಇವರು ಮಾಡಿರತಕ್ಕಂಥದ್ದು ಏನಾದರೂ ಸಾಬೀತಾದ್ರೆ ಅವರಿಗೆ ನೇಣುಗಂಬಕ್ಕೆ ಏರಿಸತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಆಗ್ರಹ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ನಿಟ್ಟಿನಿಂದ ನಮ್ಮೆಲ್ಲ 3 ಬೇಡಿಕೆಗಳು ರಾಜ್ಯದ ಮತ್ತು ರಾಷ್ಟ್ರದಲ್ಲಿ ನೆರವೇರದೇ ಇದ್ದರೆ ನಾವು ರಾಜ್ಯವ್ಯಾಪಿಯಾಗಿ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯವ್ಯಾಪಿ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ವೇದಿಕೆ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನಾನು ಮಾತಾಡ್ತಕ್ಕಂಥದ್ದು ವಹಿಸಿ ಮಯೂರ ಅಂತೇಳಿ, DSF ಜಿಲ್ಲಾ ಸಂಚಾಲಕ ವಿಜಯಪುರದಿಂದ ನಾನು ಮಾತಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಭುತ್ವ.